ಕಾರ್ವಾರ ಪ್ಲಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಮೀನುಗಾರರ ಹಾಗೂ ಮರಳಿನ ಸಮಸ್ಯೆ ಪರಿಹಾರಕ್ಕೆ ಮನವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾದ ಶ್ರೀಮತಿ ರೂಪಾರಿಯಸ್ ನಾಯ್ಕ ರವರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಕಾರವಾರದಲ್ಲಿ ಉಸುಕಿನ ಅಲಭ್ಯತೆಯಿಂದಾಗಿ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಸ್ಥಗಿತ ಮತ್ತು ಕಾರ್ಮಿಕರು ಉದ್ಯೋಗವಿಲ್ಲದೆ ರಸ್ತೆಗೆ ಬೀಳುವ ಪರಿಸ್ಥಿತಿ ಹಾಗೂ ಕರಾವಳಿಯ ಮೀನು ವ್ಯಾಪಾರಸ್ಥರ ಮೇಲೆ ಗೋವಾ ಸರ್ಕಾರದಿಂದಾಗುತ್ತಿರುವ ದೌರ್ಜನ್ಯದ ಬಗ್ಗೆ ಮುಖ್ಯಮಂತ್ರಿ ಅವರಿಗೆ ಇದರ ಪರಿಹಾರಕ್ಕೆ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ವಿದೇಶಿ ಹಣ ಸಾಗಿಸಲು ಯತ್ನ, ಭಟ್ಕಳದ ಇಬ್ಬರ ಬಂಧನ. ಗೋವಾದಿಂದ ಮಂಗಳೂರಿನ ಕಡೆಗೆ ಪ್ರಯಾಣಿಸುತ್ತಿದ್ದ ಮತ್ಸ್ಯಗಂಧ ರೈಲಿನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿದೇಶಿ ಹಣವನ್ನು ಸಾಗಿಸಲು ಯತ್ನಿಸುತ್ತಿದ್ದ ಭಟ್ಕಳದ ಹಸನ್ ಶಬ್ಬರ್ ಹಾಗೂ ಉಮರ್ ಅಹಮದ್ ಇವರಿಬ್ಬರನ್ನು ಬಂಧಿಸಲಾಗಿದೆ. ವಿದೇಶಿ ನೋಟುಗಳ ಒಟ್ಟು ಮೌಲ್ಯ ರೂಪಾಯಿ 80 ಲಕ್ಷದ್ದಾಗಿದೆ. ದುರಂತಕ್ಕೀಡಾಗಿ ಸಮುದ್ರದೊಳಗಿದ್ದ ಓಷನ್ ಹಡಗಿನ ಸುತ್ತ ಕೋಟಿ ಕೋಟಿ ಬೆಲೆ ಬಾಳುವ ಹವಳದ ದಿಬ್ಬ. 2003ರಲ್ಲಿ ಕಚ್ಚಾ ತೈಲವನ್ನು ತುಂಬಿಕೊಂಡು ಕಾರವಾರದ ಬಂದರಿಗೆ ಬರುತ್ತಿದ್ದ ಓಷನ್ ಹಡಗ ಸಮುದ್ರದಲ್ಲಿ ಉಂಟಾದ ಬಿರುಗಾಳಿಗೆ ಲೈಟ್ ಹೌಸ್ ದ್ವೀಪದ ಕಲ್ಲು ಬಂಡೆಗೆ ಅಪ್ಪಳಿಸಿದ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇನ್ನೂ 15 ಜನರನ್ನು ರಕ್ಷಣೆ ಮಾಡಲಾಗಿತ್ತು. ಹಡಗಿನ ಅರ್ಧ ಭಾಗವನ್ನು ಮೇಲಕ್ಕೆ ಎತ್ತಲಾಗಿತ್ತು, ಉಳಿದವುಗಳನ್ನು ಅಲ್ಲಿಯೇ ಬಿಡಲಾಗಿತ್ತು. ಇದೀಗ ನೇತ್ರಾಣಿ ಅಡ್ವೆಂಚರ್ ಸಿಬ್ಬಂದಿಗಳು ಸ್ಕೂಬಾ ಡೈವಿಂಗ್ ಮಾಡುತ್ತಿದ್ದು ಈ ವೇಳೆ ಅಂದು ಮುಳುಗಡೆ ಆಗಿದ್ದ ಇರಾನಿ ಓಷನ್ ಹಡಗಿನ ಅವಶೇಷಗಳು ಪತ್ತೆಯಾಗಿದೆ. ಅಲ್ಲದೆ ಹಡಗಿನ ಮೇಲೆ ಕೋಟಿ ಬೆಲೆ ಬಾಳುವ ಅವರದ ದೀಪಗಳು ಪತ್ತೆಯಾಗಿವೆ. ಕೆನೋಪಿ ವಾಕ್ಗೆ ಮತ್ತೆ ವಿಘ್ನ. ಭಾರತದ ಮೊದಲ ಕೆನೋಪಿ ವಾಕ್ ಪ್ರವಾಸೋದ್ಯಮ ಯೋಜನೆಗೆ ಒಂದಲ್ಲ ಒಂದು ಅಡೆತಡೆ ಉಂಟಾಗುತ್ತಲೇ ಇದೆ. ಜೋಯಿಡಾ ತಾಲೂಕಿನ ಕ್ಯಾಸಲ್ ರಾಕ್ ಸಮೀಪದ ಕುವೇಶಿ ಗ್ರಾಮದಲ್ಲಿ 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದ ಕೆನೋಪಿ ವಾಕ್ಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆನೋಪಿ ವಾಕ್ ಸ್ಥಳಕ್ಕೆ ತೆರಳಬೇಕೆಂದರೆ ಕುವೇಶಿ ಗ್ರಾಮದ ಕೆಲವರ ಖಾಸಗಿ ಜಾಗವನ್ನು ದಾಟಿ ಹೋಗಬೇಕು. ಇದಕ್ಕೆ ಗ್ರಾಮಸ್ಥರು ಒಪ್ಪಿಗೆ ನೀಡುತ್ತಿಲ್ಲ. ಭಾರತ ಆಸ್ಟ್ರೇಲಿಯಾ ದ್ವಿತೀಯ ಟೆಸ್ಟ್ ಆಸಿಸ್ಗೆ ಮೊದಲ ದಿನದ ಗೌರವ. ಪ್ರವಾಸಿ ಭಾರತ ವಿರುದ್ಧ ನಡೆಯುತ್ತಿರುವ ಎರಡನೇ ಪರ್ತ್ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸುತ್ತಿರುವ ಆತಿಥೇಯ ಆಸ್ಟ್ರೇಲಿಯಾ ಮಾರ್ಕಸ್ ಹ್ಯಾರಿಸ್ 70, ಆರೋನ್ ಫಿಂಚ್ 50, ಟ್ರೈಸ್ ಹೆಡ್ 58 ಹಾಗೂ ಶಾನ್ ಮಾರ್ಷ್ 45 ಉಪಯುಕ್ತ ಬ್ಯಾಟಿಂಗ್ ನೆರವಿನಿಂದ ಮೊದಲ ದಿನ ತಂಡಕ್ಕೆ 90 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 277 ರನ್ ಗಳಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.